ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇವಾಗ ಒಂದು ವ್ಲಾಗ್ನ ಎಂಡ್ ಮಾಡಿ ಇನ್ನೊಂದು ವ್ಲಾಗ್ನ ಇಲ್ಲಿ ಶುರು ಮಾಡ್ತಾ ಇದ್ದೀನಿ ನನ್ನ ಅಕ್ಕ ಬರಬೇಕಾದ್ರೆ ಮೀನು ಕೊಟ್ಲು ಒಣ ಮೀನು ನಾನು ಇಲ್ಲಿ ಏನು ಹೇಳ್ತಿದ್ದೆ ನುಂಗೆಲ್ ಮೀನು ಇದು ನಂಗ್ ಅಂತ ಹೇಳ್ತಾರೆ ಅದು ಆಮೇಲೆ ಇವಾಗ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಏನೆಲ್ಲ ತಕೊಂಡು ಬಂದೆ ಅಂತ ಹೇಳಿಬಿಟ್ಟು ಮೊದಲಿಗೆ ಅನಿಸ್ತು ನನಗೆ ಫಾಸ್ಟ್ ಫಾರ್ವರ್ಡ್ ಮಾಡೋದು ಬೇಡ ಹೀಗೇನೆ ತೋರಿಸ್ತೀನಿ ಒಂದೊಂದಾಗಿ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಆಮೇಲೆ ನೋಡಬೇಕಾದ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನ ಇವಾಗ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಹಾಗೆ ನನ್ನ ಮಗಳು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾಳೆ ಅವಳಿಗೆ ಏನು ಬಬಲ್ ಬಿಡ್ತಾರಲ್ಲ ಅದನ್ನು ತೆಗೆದು ಕೊಟ್ಟಿದ್ರು ಅದನ್ನು ತೋರಿಸ್ತಾ ಇದ್ಲು ಆಮೇಲೆ ನಾನು ಇವಾಗ ಬಟ್ಟೆಯನ್ನು ತೋರಿಸ್ತಾ ಇದ್ದೀನಿ ಒಂದು ಬಟ್ಟೆ ಕೊಟ್ಟಿದ್ಲು ಆಮೇಲೆ ನನ್ನ ಮಗಳು ಅವಳ ಅಕ್ಕನ ಕೈಯಿಂದ ತುಂಬ ಸ್ಕೆಚ್ ಪೆನ್ ಎಲ್ಲ ತಕೊಂಡು ಬಂದಿದ್ದಾಳೆ ಆಮೇಲೆ ಇದು ನನ್ನ ಅಕ್ಕ ಅವಳಿಗೆ ಹೊಲಿಸಿದ್ದು ನನ್ನ ಅಕ್ಕನೇ ಹೊಲಿದದ್ದು ಆಮೇಲೆ ಇನ್ನೊಂದು ಡ್ರೆಸ್ನ ಇವಾಗ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಆಮೇಲೆ ಪ್ಯಾಂಟ್ ಆಮೇಲೆ ಎರಡು ಮೂರು ಪ್ಯಾಂಟ್ ಅವಳಿಗೆ ಅಕ್ಕ ತೆಗೆದು ಕೊಟ್ಟಿದ್ಲು ಅದನ್ನೇ ಇವಾಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಫ್ಯಾನ್ಸಿಗೆ ಹೋಗಿದ್ದೆ ನನಗೆ ನೇಲ್ ರಿಮೂವರ್ ಇದೆಯಲ್ಲ ಅದು ಇರಲಿಲ್ಲ ನನ್ನಲ್ಲಿ ಮುಗ್ದೋಗಿತ್ತು ಹಾಗೆ ಬರಬೇಕಾದ್ರೆ ಒಂದು ಅದು ತೊಗೊಂಡು ಬಂದೆ ಆಮೇಲೆ ನನ್ನ ಮಗಳು ಎರಡು ನೇಲ್ ಪೇಂಟ್ ತೊಗೊಂಡ್ಲು ಒಂದು ಪಿಂಕ್ ಕಲರಲ್ಲಿ ಇನ್ನೊಂದು ಯೆಲ್ಲೋ ಕಲರಲ್ಲಿ ಬೇಕೇ ಬೇಕು ಅಂತ ಹೇಳಿದ್ಲು ಅದಕ್ಕೆ ಅದು ಎರಡನ್ನು ತೊಗೊಂಡಿದ್ದೀನಿ ಆಮೇಲೆ ನನಗೆ ನನ್ನ ಫೇವ್ರೇಟ್ ಕಲರ್ ನೋಡ್ತಾ ಇರ್ಬೋದು ನೀವು ತುಂಬ ಕಡೆ ಹುಡುಕಿದ್ದೆ ನಾನು ಎಲ್ಲೂ ಸಿಕ್ಕಿರಲಿಲ್ಲ ಫೈನಲಿ ಆ ಒಂದು ಇದರಲ್ಲಿ ಸಿಕ್ತು ಆಮೇಲೆ ಫೇಸ್ ವಾಶ್ ಒಂದು ತೊಗೊಂಡೆ ಇದು ಬಂದು ಹಿಮಾಲಯ ಯಾವುದು ಎಲ್ವೀರಾ ಇದೆಯಲ್ಲ ಅದು ಆಮೇಲೆ ನಾನು ಇವಾಗ ರಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ ನನ್ನ ಫಸ್ಟ್ ರಿಂಗ್ ಇತ್ತಲ್ಲ ಅದನ್ನು ಹುಡುಕಕ್ಕಂತ ಹೋದೆ ಅಲ್ಲಿ ಸಿಕ್ಕಿರಲಿಲ್ಲ ಆಮೇಲೆ ಒಂದು ಮೇಬಿಲಿನ್ ಅವ್ರದ್ದು ಮೇಬಿಲಿನ್ ಅಲ್ಲ ಸಾರಿ ಬೇಬಿ ಲಿಪ್ಸ್ ಅಂತ ಹೇಳಿ ಒಂದಿದೆ ಅದು ತೊಗೊಂಡೆ ಆಮೇಲೆ ಇದು ನಾನು ಬೇಡ ಅಂತ ಹೇಳಿದ್ದೆ ಅವರಿಗೆ ಇವ ಅವ್ರದ್ದು ಲಿಪ್ ಕೇರ್ ಬಟ್ ಅವರು ಅದರಲ್ಲಿ ಹಾಕಿದರು ಹಾಗೆ ಅದರ ಮೇಲೆ ವಾಪಸ್ ಇದನ್ನ ಹಾಕಿ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ನಾನು ಹಾಗೆ ಫೈನಲಾಗಿ ಫೈನಲಿ ಬರಬೇಕಾದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ವಸ್ತುಗಳನ್ನು ತೊಗೊಂಡು ಬಂದಿದ್ದೆ ಅಂದರೆ ಇವರು ಪಿಕ್ ಮಾಡೋಕ್ಕೆ ಬಂದಿದ್ರಲ್ವ ಹಾಗಾಗಿ ನನಗೆಲ್ಲ ಸ್ವಲ್ಪ ಈಸಿ ಆಯಿತು ಸ್ಕೂಲಿಂದ ಕೂಡ ಬುಕ್ ಕೂಡ ತರೋಕ್ಕಿತ್ತು ಹಾಗಾಗಿ ಎಲ್ಲನ ಒಂದೇ ಸಲ ಎಲ್ಲ ತೊಗೊಂಡು ಬಂದೆ ಓಕೆ ಇದು ನಾನು ನಿಮಗೆ ಇವಾಗ ತೋರಿಸಿರಲಿಲ್ಲ ಇವರು ಅವರ ಗಾಡಿಯಲ್ಲಿ ತೊಗೊಂಡು ಹೋಗಿದ್ರು ಫಸ್ಟಿಗೆ ಬಂದುಬಿಟ್ಟು ಇವಳಿಗೊಂದು ಕ್ಲೇ ತೊಗೊಂಡೆ ಬೇಕು ಅಂತ ಹೇಳಿದ್ಲು ಅಂದರೆ ಅಲ್ಲಿ ತುಂಬ ಆಟಾಡಿ ಬೋರ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಒಂದಿದ್ದು ತೊಗೊಂಡೆ ಆಮೇಲೆ ಒಂದು ಪೇಂಟ್ ಬ್ರಷ್ ಆಮೇಲೆ ಇದು ಎಷ್ಟು ಇದ್ದರೂ ಸಾಕಾಗೋದಿಲ್ಲ ಸೊ ಒಂದಿದ್ದು ಆಮೇಲೆ ನಾನೊಂದು ಡೈರಿ ತೊಗೊಂಡೆ ಆಮೇಲೆ ಒಂದು ಡ್ರಾಯಿಂಗ್ ಬುಕ್ ನೋಡಿ ಇವಳಿಗೆ ಎಷ್ಟು ಡ್ರಾಯಿಂಗ್ ಬುಕ್ ಇದೆ ಅಂತ ಹೇಳಿ ಮತ್ತೊಂದು ಸ್ಟಿಕ್ಕರ್ ತೊಗೊಂಡ್ಳು ಇವಳಿಗೆ ಸೊ ಇದಿಷ್ಟು ಆವಾಗ ನಾನು ನಿಮ್ಗೆ ತೋರಿಸೋಕ್ಕಾಗಿರಲಿಲ್ಲ ಸೊ ಇವಾಗ ಇದನ್ನ ಓಪನ್ ಮಾಡಿ ಅವಳಿಗೆ ಕೊಡಬೇಕಂತೆ ಹಲೋ ಫ್ರೆಂಡ್ಸ್ ಆವಾಗ ಬೆಳಿಗ್ಗೆ ನಿಮ್ಮ ಜೊತೆ ಮಾತಾಡಿದ್ದು ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡಿರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಬುಕ್ಸ್ ತಂದಿಟ್ಟಿದ್ದೆಲ್ಲ ಅದಕ್ಕೆಲ್ಲ ನಾನು ಬೈಂಡ್ ಎಲ್ಲ ಹಾಕಾಯಿತು ಆಮೇಲೆ ಇಲ್ಲಿ ಸ್ವಲ್ಪ ಬಟ್ಟೆ ಇದೆ ಅದನ್ನ ಮಡಿಸ್ಬೇಕು ಮಡಿಸ್ಲಿಲ್ಲ ಹಾಗೆ ಹಿಂದ್ಗಡೆ ಎಲ್ಲ ಹಾಗೆ ಇದೆ ಏನೂ ಮಾಡೋಕ್ಕೆ ಹೋಗಿಲ್ಲ ಅವಳಲ್ಲಿ ಆಟಾಡ್ತಾ ಇದ್ದೆ ಮಗಳು ಸೊ ಅದಕ್ಕೆ ನಾನು ಅವಳಿಗೆ ಅವಳಲ್ಲಿ ಆಟಾಡ್ತಾ ಇದ್ದಾಳೆ ನಾನು ಅದಕ್ಕೆ ಅವಳಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ ಆಟಾಡಲಿ ಅಂತ ಹೇಳಿಬಿಟ್ಟು ಆಮೇಲೆ ಇವಾಗ ಮಳೆ ತುಂಬ ಜೋರಾಗಿ ಬರ್ತಾ ಇತ್ತು ಇನ್ನು ನನಗೆ ಸ್ವಲ್ಪ ಇವಾಗ ಒಳಗಡೆ ಪಾತ್ರೆ ಎಲ್ಲ ತೊಳೆದಕ್ಕಿದೆ ಮಧ್ಯಾಹ್ನದೆಲ್ಲ ತೊಳೆದಿರಲಿಲ್ಲ ಇವಾಗ ನನಗೆ ತೊಳಿಬೇಕು ಹಾಗೆ ನಾನು ನೇಲ್ ಪೇಂಟ್ ಚೇಂಜ್ ಮಾಡಿದೆ ನನ್ನ ಫೇವ್ರೇಟ್ ಕಲರ್ ಇದು ತುಂಬ ಎಲ್ಲ ಕಡೆ ತುಂಬ ಹುಡುಕಿದೆ ನನಗೆ ಸಿಕ್ಕಿರಲಿಲ್ಲ ಸ್ಕೈ ಬ್ಲೂ ಇದರಲ್ಲಿ ಸ್ಕೈ ಬ್ಲೂ ಕಾಣ್ತಾ ಇದೆ ಬಟ್ ಇದು ಸ್ಕೈ ಬ್ಲೂ ಅಲ್ಲ ಕಲರ್ ಹಲೋ ಎವ್ರಿವಾನ್ ಗುಡ್ ಆಫ್ಟರ್ನೂನ್ ನಿನ್ನೆ ನಂತರ ನಾನು ವ್ಲಾಗೇ ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ ಇನ್ನೂ ಆಗ್ಬೇಕಷ್ಟೇ ಏನೂ ಮಾಡಿಲ್ಲ ಇವಳು ಹೇಳಿದ್ಲು ನಿಮ್ಮ ಕೂದಲು ಬಾಚ್ತೀನಿ ಅಂತ ಅದಕ್ಕೆ ಸ್ವಲ್ಪ ಹೊತ್ತು ಇವಳು ಜೊತೆ ಕೂತ್ಕೊಂಡಿದ್ದೆ ಇವಾಗ ಕೂದಲು ಬಾಚ್ತಾಳಂತೆ ಇಲ್ಲಿ ಹೀಗೆ ಜುಟ್ಟು ಕಟ್ಟಿದ್ಲು ನನಗೆ ಹೀಗೆ ನಾನು ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ ಊಟ ಎಲ್ಲ ಇನ್ನೂ ಮಾಡಬೇಕಷ್ಟೇ ನೀವು ನೋಡ್ತಾ ಇರ್ಬೋದು ನೋಡಿ ನಿನ್ನೆದು ಬಟ್ಟೆ ಎಲ್ಲ ಹಾಗೆ ಇದೆ ಯಾವುದನ್ನು ಕೂಡ ತೆಗಿಯಕ್ಕೆ ಹೋಗಿಲ್ಲ ಈ ಕಡೆ ಕೂಡ ಹಾಗೆ ಇದೆ ಅಪ್ಪು ಒಂದು ಸ್ವಲ್ಪ ಆಚೆ ಹೋಗು ನೋಡ್ತಾ ಇರ್ಬೋದು ಎಲ್ಲ ಹಾಗೆ ಇದೆ ಯಾವುದು ಕೂಡ ನಾನು ಮುಟ್ಟಕ್ಕೆ ಹೋಗಿಲ್ಲ ಸೊ ಇವಾಗ ನಾನು ಹೇಳಿದೆ ನಾನು ಹೋಗಿ ಒಂದು ಅಣ್ಣ ಇಡ್ತೀನಿ ಅಂತ ಕೇಳೋದಿಲ್ಲ ನಿಮ್ಮ ಕೂದಲು ಬಾಚ್ತೀನಿ ಅಂತ ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಇವಾಗ ಹೋಗಬೇಕು ಅವಳಿಗೆ ತೊಗರಿಬೇಳೆ ಸಾರು ಅಂದರೆ ತುಂಬ ಇಷ್ಟ ಹಾಗೆ ತೊಗರಿಬೇಳೆ ಸಾರು ಮಾಡಬೇಕು ಅಂತ ಇದ್ದೀನಿ ಇವಾಗ ನೋಡೋಣ ಹೇಗಾಗುತ್ತೆ ಅಂತ ನೋಡಿ
ಹೇಗಿದೆ ಹೇರ್ ಸ್ಟೈಲ್ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸೊ ನ್ಯೂ ಹೇರ್ ಸ್ಟೈಲ್ ಹೇಗಿದೆ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಆಯ್ತಾ. ನೋಡಿ ಇವಾಗ ಕಿಚನಿಗೆ ಹೋಗ್ತೀನಿ. ಕಿಚನಿಗೆ ಹೋಗ್ಬಿಟ್ಟು ಮುಂದಿನ ಕೆಲಸ ಏನಿದೆ ನೋಡಿ ಅದನ್ನು ಮಾಡ್ಬೇಕು ಅಷ್ಟೇ. ಒಂದು ಬೆಳಿಗ್ಗೆ ಪೂರಿ ಬಾಜಿ ಮಾಡಿದ್ದೆ ಅದು ಅದನ್ನೇ ತಿಂದ್ವಿ ಅಲ್ಲ. ಸ್ವಲ್ಪ ಹೆವಿ ಆಗಿದೆ ಹಾಗಾಗಿ ಇವಾಗ ಶುರು ಮಾಡೋಣ ಇವತ್ತಿನ ಕೆಲಸ. ಇವಳಿಗೆ ಇನ್ನೂ ಸ್ವಲ್ಪ ಬರೆಸ್ಬೇಕು ಓದಿಸ್ಬೇಕು. ಆವಾಗಲೇ ಮಾಡಿದ್ದೀನಿ ನಾನು, ಬರೆಸಿ ಆಯಿತು ಓದಿಸಿ ಆಯಿತು. ಇನ್ನು ಸ್ವಲ್ಪ ಆಕ್ಟಿವಿಟೀಸ್ ಏನಾದರೂ ಮಾಡಬೇಕು ಅಂತ ಇದ್ದೀನಿ, ನೋಡೋಣ. ನಿನ್ನೆ ಬರಬೇಕಾದ್ರೆ ಡ್ರಾಯಿಂಗ್ ಅಲ್ಲಿ ತೊಗೊಂಡು ಬಂದಿದ್ಲು, ನಾನು ನಿಮ್ಗೆ ತೋರಿಸಿದ್ದೆ. ಅದರಲ್ಲಿ ಆಲ್ರೆಡಿ ಡ್ರಾಯಿಂಗ್ ಮಾಡಿದ್ದಾಳೆ. ಮತ್ತೆ ಆದರೆ ನಾನು ಮಾಡಬೇಕು ಅಂತ ಇದ್ದೀನಿ. ನಾನು ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಆಯಿತು. ಸೊ ಕೂದಲು ಒಣಗಿದೆ ಹಾಗೆ ಇವಳು ಬೇಗ ತೋರಿಸು. ಗೊತ್ತಾಯ್ತಾ, ಈ ಕಡೆದು ಫುಲ್ ಈ ಕಡೆದು ಎಂಪ್ಟಿ. ಓಕೆ ಫ್ರೆಂಡ್ಸ್, ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಕ್ಕನ ಮನೆಯಿಂದ ಬಂದ ಮೇಲೆ ನಾನು ಕ್ಲೀನೇ ಮಾಡಿರಲಿಲ್ಲ ಅಂದರೆ ಅಷ್ಟು ಇತ್ತು. ಸ್ವಲ್ಪ ಅವಳನ್ನು ಹಾಗೆ ಬಿಟ್ಟಿದ್ದೆ ಆಟ ಆಡಲಿ ಅಂತ ಹೇಳಿಬಿಟ್ಟು. ಹಾಗೆ ಇವಾಗ ಟ್ರೈಪೋಡಲ್ಲಿ ಮೊಬೈಲ್ ಹಾಕಿ ನಾನು ಒಳಗಡೆ ಹೋಗಿದ್ದೆ. ಬರಬೇಕಾದ್ರೆ ಇವಳು ಶಾಲ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸ್ಟೈಲ್ ವೈಲ್ ಎಲ್ಲ ಹಾಕಿ ಇವಾಗ ಎಲ್ಲ ವಸ್ತುಗಳನ್ನು ತೆಗಿತಾ ಇದ್ದಾಳೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಆರ್ಗನೈಸ್ ಮಾಡಿ ಇಡ್ತಾ ಇದ್ದಾಳೆ. ಅವಳಿದ್ರೆ ಹಾಗೆಯೇ ನಾನು ಕ್ಲೀನ್ ಮಾಡೋದನ್ನು ನೋಡಿಬಿಟ್ಟು ಅವಳು ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ. ನನಗೆ ಹೇಳ್ತಾ ಇದ್ಲು, ಅಮ್ಮ ನೀವು ಕೂತ್ಕೊಳ್ಳಿ ನೀವೇನು ಕೆಲಸ ಮಾಡಿಬಿಡಿ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗೆ ನಾನು ಹೇಳಿದೆ ಆಯಿತು ಆಯಿತು, ನೀನು ಆ ಕಡೆಯಿಂದ ಗುಡಿಸ್ತಾ ಇರು, ನಾನು ಈ ಕಡೆಯಿಂದ ಎಲ್ಲ ಬಟ್ಟೆಗಳನ್ನೆಲ್ಲ ಮಡಚಿ ಒಳಗಿಡ್ತೀನಿ ಅಂತ. ಸೊ ಇವಾಗ ಇನ್ನೂ ನನಗೆ ಬೋರ್ ಆಗೋದಿಲ್ಲ, ನಿಶಾ ಬಂದಿದ್ದಾಳೆ ಅಲ್ವಾ, ಹಾಗಾಗಿ ಇನ್ನು ಏನು ಕೆಲಸ ನಾನು ಮಾಡಿದರೂ ನನಗೆ ಹೆಲ್ಪ್ ಮಾಡ್ತಾಳೆ. ಅದಂತೂ 100% ಕರೆಕ್ಟ್, ಅವಳು ನನಗೆ ಹೆಲ್ಪ್ ಮಾಡ್ತಾಳೆ ಯಾವುದ್ರಲ್ಲಾಗಿರ್ಬೋದು, ಬಟ್ಟೆ ಮಡಚೋದ್ರಲ್ಲಾಗಿರ್ಬೋದು, ಕಿಚನಲ್ಲಿ ಏನೂ ಇದ್ದರೂ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ನೀವು ನೋಡ್ತಾ ಇರ್ಬೋದು ಮಕ್ಕಳು ಏನು ಹೇಗೆ ಮಾಡಿದರೂ ಅದು ನಮಗೆ ಕೆಲವೊಮ್ಮೆ ಸರಿ ಅಂತ ಅನಿಸಲ್ಲ, ಬಟ್ ಆದರೂ ಮಕ್ಕಳು ಈ ಥರ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ಮತ್ತು ಮುಂದಕ್ಕೆ ಏನು ಕೆಲಸ ಮಾಡೋರು ಹಾಗೆ ಅನಿಸುತ್ತೆ ನನಗೆ. ನನಗೆ ಅನಿಸುತ್ತೆ ನನ್ನ ಮಗಳು ದೊಡ್ಡಾದ ಮೇಲೆ ನನಗೆ ತುಂಬ ಹೆಲ್ಪ್ ಮಾಡುವಳು ಅಂತ. ಓಕೆ, ನನ್ನ ಮಗಳು ಇಲ್ಲಿ ನನಗೆ ಕಿಸ್ ಕೊಡ್ತಾ ಇದ್ದಾಳೆ, ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ಕಡೆ ಅವಳು ಕೂತ್ಕೊಂಡಿದ್ದಾಳೆ ನನ್ನ ಜೊತೆ, ಕ್ಲೇ ಆಟಾಡಬೇಕಂತೆ ಅವಳ ಜೊತೆ. ಅದಕ್ಕೆ ಇವಾಗ ನಾನು ಸ್ವಲ್ಪ ಮಾತಾಡ್ತೀನಿ, ಹೇಳ್ತಾರ ನಾನು ನನ್ನ ಶಾಲ್ ಹೇಗೆ ಹಾಕದಂತ ಅದು ಬೀಳ್ತದೆ, ಎಲ್ಲ ಬೀಳ್ತಾ ಇದೆ, ಬೀಳ್ತಾ ಇದೆ. ಇವತ್ತು ನಾನು ಕಾಲಿಫ್ಲವರ್ ಮತ್ತು ಕ್ಯಾಬೇಜ್ ಇದು ಸ್ನ್ಯಾಕ್ ಮಾಡಬೇಕು ಅಂತ ಇದ್ದೀನಿ ಈವ್ನಿಂಗೆ. ಅದಕ್ಕೆ ಇದಕ್ಕೆ ಎಲ್ಲ ಮಸಾಲೆಗಳನ್ನು ಹಾಕಿದ್ದೀನಿ, ಅದರ ಜೊತೆ ಕಾರ್ನ್ಫ್ಲೋರ್ ಆಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಎಣ್ಣೆಯಲ್ಲಿ. ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ಇದೆಯಲ್ಲ ಅದನ್ನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ, ಆಮೇಲೆ ಅದನ್ನ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು. ಆಮೇಲೆ ಸಣ್ಣ ಸಣ್ಣ ಬಾಲ್ಗಳೆಲ್ಲ ಬಾಲ್ಗಳಾಗೆ ಮಾಡಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು ಅಷ್ಟೇ. ಇವಾಗ ನೀವು ನೋಡ್ತಾ ಅದನ್ನೆಲ್ಲ ನಾನು ಕ್ಲಿಪ್ಪನ್ನು ಆ್ಯಡ್ ಮಾಡಿಲ್ಲ. ಸೊ ಜಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ಥರ ಆಗೋಗಿದೆ. ತುಂಬ ಈಸಿ, ಐ ಥಿಂಕ್ ನೀವು ಕೂಡ ಮನೇಲಿ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು ಈ ವ್ಲಾಗ್ನ ನಾನಿಲ್ಲೇ ಎಂಡ್ ಮಾಡ್ತೀನಿ, ಮೊನ್ನೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ನಾನಿಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.